ಮಾಡಲಿ, ನನಗೇನು ನಷ್ಟ ಇಲ್ಲ, ನನಗೇನು ನಷ್ಟ ಇಲ್ಲ. ನನ್ನ ಬಾಯಿಗೆ ಬೀಗಾಕ ಯಾರಿಗೂ ಸಾಧ್ಯವಿಲ್ಲ. ಹಂಗಂತ ಹೇಳಿ ರೇಣುಕಾಚಾರ್ಯ ಬಿ ಜೆ ಪಿ ಬಿಡ್ತಾನೆ, ನಾನು ಬಿ ಜೆ ಪಿ ಬಿಡ್ತೀನಿ ಅಂತ ಎಲ್ಲಿ ಹೇಳಿಲ್ಲ. ನನ್ನ ಬಾಯಿಗೆ ಬೀಗಾಕ ಸಾಧ್ಯವೇ ಇಲ್ಲ. ನಾನು ಒಂದು ನಿಮಿಷ, ನಾನು ಸಣ್ಣ ಮಗು ಅಲ್ಲ. ಹೇಳುವುದಕ್ಕೆ ನನಗೆ ಒಬ್ಬ ಕಾರ್ಯಕರ್ತನಾಗಿ, ಕಾರ್ಯಕರ್ತರ ಈ ನಾಡಿನ ಮುಖಂಡರ ಮತದಾರರ ಭಾವನೆಗಳನ್ನು ವ್ಯಕ್ತಪಡಿಸೋದು ನನಗೆ ಮುಕ್ತ ಸ್ವತಂತ್ರ ಇದೆ. ನಾನು ಮಾತಾಡಿ ಹಂಗಂತೇಳಿ ನಾನು ಬಿ ಜೆ ಪಿ ವಿರುದ್ಧ ಮಾಡಿ ಮಾತಾಡಿಲ್ಲ. ಬಿ ಜೆ ಪಿ ಯಾರು ಕಟ್ಟಿದ್ದಾರೆ ಅವ್ರ ವಿರುದ್ಧ ಮಾತಾಡಲಿಲ್ಲ. ಇವತ್ತು ಯಡಿಯೂರಪ್ಪನಂಥ ಮಹಾನ್ ನಾಯಕ ಅಂಥವ್ರು ಇವರು ಕಡೆಗಣಿಸಿದಾಗ, ಅವರ ಏನು ಯಡಿಯೂರಪ್ಪನವ್ರದ್ದು ಇಳಿಸಿದಾಗ ಈ ರಾಜ್ಯದ ಜನ ಅವತ್ತೇ ಹೇಳಿದರು ರಾಜ್ಯದ ಭವಿಷ್ಯ ಬಿ ಜೆ ಪಿ ಭವಿಷ್ಯ ಅಲ್ಲ ಅಂತೇಳಿದ್ರು. ಕೆಲವರು ಯಡಿಯೂರಪ್ಪನಲ್ಲಿ ಬಿ ಜೆ ಪಿಯಲ್ಲಿ ಕಟ್ಟಿವ ಅಂತ ಹೊರಟರು. ಅದಕ್ಕೆ ರಾಜ್ಯದ ಜನ ತಕ್ಕ ಉತ್ತರವನ್ನು ಕೊಟ್ಟರು, ಕೊಡಲ್ಲ. ನೋಡಿ ಆಯಿತು, ನಾನು ಕೇಳ್ತೀನಿ, ನಾನು ಹೇಳ್ತಾ ಇದ್ದೀನಿ. 10 ಜನರಿಗೆ ನೋಟಿಸ್ ಕೊಡ್ತೀವಿ ಅಂತ ರಾಜ್ಯದ ಅಧ್ಯಕ್ಷ ಹೇಳ್ತಾರೆ. ಹೊರಗಡೆ ಬಂದು 11 ಜನಕ್ಕೆ ರಾಜ್ಯದ ಅಧ್ಯಕ್ಷ 11 ಜನಕ್ಕೆ ಬಂದು ನೋಟಿಸ್ ಕೊಡ್ತೀವಿ ಅಂತ ಹೇಳ್ತಾರೆ. ಶಿಸ್ತು ಸಮಿತಿ ಅಧ್ಯಕ್ಷ ನನಗೆ ಯಾರು ಅಂತ ಗೊತ್ತೇ ಇಲ್ಲ. ಅವ್ರು ಹೇಳ್ತಾರೆ ರೇಣುಕಾಚಾರ್ಯ ಒಬ್ಬರಿಗೆ ಅಂದ್ರೆ, ರೇಣುಕಾಚಾರ್ಯ ಒಬ್ಬರಿಗೆ ಒಂದು ಇನ್ನೊಬ್ಬರಿಗೆ ಒಂದ. ಮೊದಲು 10 ಜನಕ್ಕೆ ಒಳ್ಳೆ ಅಂತ ನಂದೇನಿಲ್ಲ. ಅರೆ ನೋಟಿಸ್ ಕೊಡ್ತಾ ಕೊಡ್ತಾ ಬಿ ಜೆ ಪಿಲಿ ಯಾರು ಉಳಿತಾರೆ? ಬಿ ಜೆ ಪಿ ಕಟ್ಟಬೇಕಲ್ಲ, ಅಧಿಕಾರ ತರಬೇಕಲ್ಲ. ಇದನ್ನು ಸತ್ಯ ನೋಡಿ, ಸತ್ಯ ಕಹಿ ಆಗ್ಬೋದು, ಇವತ್ತಲ್ಲ ನಾಳೆ ರೇಣುಕಾಚಾರ್ಯ ಹೇಳಿ ಸರಿ ಅಂತ ಗೊತ್ತಾಗುತ್ತೆ. ನಾನೇನು ಬಿ ಕೆಲವ್ರು ಹೇಳ್ಬೋದು, ಓ ರೇಣುಕಾಚಾರ್ಯ ಬಿ ಜೆ ಪಿಯಿಂದ ಕಾಲು ಹೊರಗಡೆ ಇಟ್ಟಿದ್ದಾನೆ. ಬಿ ಜೆ ಪಿಯಿಂದ ಕಾಲು ಹೊರಗಡೆ ಇಟ್ಟಿಲ್ಲ, ನಾನು ಬಿ ಜೆ ಪಿ ಒಳಗಡೆ ಇದ್ದೀನಿ. ಈ ವ್ಯವಸ್ಥೆಗಳ ವಿರುದ್ಧ ಮಾತಾಡಿದ್ದೀನಿ.